ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಥರ ಬ್ರೇಕ್ಫಾಸ್ಟ್ನ ತಿಂದು ಬೇಜಾರಾಗಿದ್ದರೆ ಖಂಡಿತ ಈ ರುಚಿಯಾದ ಒಂದು ಹೊಸ ರೆಸಿಪಿನ ಖಂಡಿತ ತಯಾರಿಸಿ ತಿನ್ನಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ನೋಡಿ, 1 ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಸೊ ಕಡಲೆಬೇಳೆನ ಕ್ಲೀನಾಗಿ ಫಸ್ಟು ಅದರಲ್ಲಿ ಕಡ್ಡಿ ಏನಾದರೂ ಇದ್ದರೆ, ಕಸ ಕಡ್ಡಿ ಇದ್ದರೆ ತೆಗೆದುಬಿಟ್ಟು ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ 1 ಕಪ್ ಆಗೋಷ್ಟು ಕಡಲೆಬೇಳೆನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ವಾಶ್ ಮಾಡಿ ನಾವು 1-4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ನೋಡ್ಬೋದು, ಇವಾಗ ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು 4-5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಸೊ ಟೈಮ್ ಇದ್ದರೆ 5 ಅವರ್ ನೆನೆ ಹಾಕಿ, ಏನು ತೊಂದರೆ ಇಲ್ಲ. ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 3 ಅವರ್ ಆದರೂ ನೆನೆ ಹಾಕಬೇಕಾಗುತ್ತೆ. ಸೊ ಇವಾಗ ನೆಂದಿರುವಂತಹ ಕಡಲೆಬೇಳೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ನೀರು ಇದೆ. ಸೊ ಇದನ್ನು ಚೆನ್ನಾಗಿ ಫಸ್ಟು ಈ ಥರ ಕೈಯಿಂದ ಸ್ವಲ್ಪ ಕ್ಲೀನ್ ಮಾಡಿಕೊಂಡು 2 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ವಾಶ್ ಮಾಡಿದ ನಂತರ ನೋಡಿ, ನೀರೆಲ್ಲ ಬಸ್ತು ನಾನು ಕಡಲೆಬೇಳೆನ ಇಟ್ಕೊಂಡಿದ್ದೀನಿ. ಇವಾಗ ನೀರೆಲ್ಲ ಸೋಸಿಬಿಟ್ಟು ನಂತರ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಫಸ್ಟು ಈ ಜಾರಿಗೆ ಇವಾಗ ಈ ಕಡಲೆಬೇಳೆನ ಹಾಕ್ಕೊಳ್ಳೋಣ, ನೆನೆಸಿರೋವಂತಹ ಕಡಲೆಬೇಳೆ. ಖಂಡಿತ ಕಡಲೆಬೇಳೆಯಿಂದ ಮಾಡುವಂತಹ ಈ ಒಂದು ಬ್ರೇಕ್ಫಾಸ್ಟ್ ಸೂಪರ್ ಆಗಿರುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಯಾವಾಗ ಬೇಕು ಅವಾಗ ಮಾಡ್ಕೋಬೋದು. ಸೊ ನೋಡಿ, ಬೇಳೆನ ಹಾಕ್ಕೊಂಡಿದ್ದೀನಿ ಜಾರಿಗೆ. ನಂತರ ಇದಕ್ಕೆ ಒಂದು ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ತೀವಿ ಅಂದರೆ ಇನ್ನೂ 1-2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೋದು. ಸೊ ಈಗ ಇಷ್ಟನ್ನು ಫಸ್ಟು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕಿದ ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಖಂಡಿತ ನೀವು ಸಕ್ಕರೆ ಹಾಕಿ ಈ ಒಂದು ಬ್ರೇಕ್ಫಾಸ್ಟನ್ನು ಖಂಡಿತ ತಯಾರಿಸಿ, ಗೊತ್ತಾಗುತ್ತೆ ನಿಮಗೆ ಇದರ ಒಂದು ಟೇಸ್ಟ್ ಹೇಗಿರುತ್ತೆ ಅಂತ. ನಂತರ ಇದಕ್ಕೆ ನಾನು 1/2 ಸ್ಪೂನ್ ಆಗುವಷ್ಟು ಅಜ್ಕರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, 1-2 ಸ್ಪೂನ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಬರಬೇಕು. ನೋಡಿ, ಈ ರೀತಿಯಾಗಿ ನುಣ್ಣಗೆ ನಾನು ಇದನ್ನು ರುಬ್ಕೊಂಬಂದಿದ್ದೀನಿ. ಸೊ ರುಬ್ಬಿರೋವಂತಹ ಮಿಶ್ರಣ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ನಾನು 1 ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬನೇ ಚೆನ್ನಾಗಿರುತ್ತೆ. ಖಂಡಿತ ಈ ಒಂದು ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಬ್ರೇಕ್ಫಾಸ್ಟನ್ನು ತಯಾರಿಸಿ ಯಾವಾಗಲೂ ಕೂಡ ನಾವು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇರ್ತೀವಿ ಮನೇಲಿ ದಿನಾಲೂ ಕೂಡ. ಆದರೆ ಬೇಗ ಯಾವುದಾಗುತ್ತೋ ಅದನ್ನು ಬೇಗ ಬೇಗ ಯಾವಾಗಲೂ ದಿನಾ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ಗಳನ್ನೇ ಸಾಮಾನ್ಯವಾಗಿ ಮಾಡೋದು. ಸೊ ಅಪರೂಪ ನಾವು ಯಾವುದಾದ್ರೂ ಬೇರೆ ಡಿಫ್ರೆಂಟಾಗಿರೋವಂಥ ಬ್ರೇಕ್ಫಾಸ್ಟ್ಗಳನ್ನು ಮಾಡೋದು. ಸೊ ಇದು ಕೂಡ ತುಂಬ ಬೇಗ ಆಗುತ್ತೆ. ಖಂಡಿತ ಇಷ್ಟ ಆದರೆ ಒಂದ್ಸಲ ತಯಾರಿಸಿ ನೋಡ್ಬೋದು. ನಂತರ ಈಗ ಇದಕ್ಕೆ 1-3 ಸ್ಪೂನ್ ಆಗುವಷ್ಟು ನಾನು ದಪ್ಪ ರವೆನೆ ತೊಗೊಳ್ತಾ ಇದ್ದೀನಿ. ನೋಡಿ, 3 ಸ್ಪೂನ್ ಆಗುವಷ್ಟು ದಪ್ಪ ರವೆನೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೋದು ಅದು ಬೇಕು ಅಂತಂದರೆ. ಸೊ ಉಪ್ಪಿಟ್ಟು ರವೆ ಇದ್ದರೆ ಉಪ್ಪಿಟ್ಟು ರವೆ ಕೂಡ ಹಾಕ್ಕೊಳ್ಬೋದು. ಓಕೆ, ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬೇಡ ನಾವು ಅದಕ್ಕೆ ಇದನ್ನು ರುಬ್ಬೇಕಾದರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ನೀರು ಜಾಸ್ತಿ ಹಾಕ್ದಲ್ಲೇ ಗ್ರೈಂಡ್ ಮಾಡಿದರೆ ನಮಗೆ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ತೆಳ್ಳಗಾದರೆ ಕಷ್ಟ, ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಬೇಕು ಅಂದರೆ 1-5 ನಿಮಿಷ ರೆಸ್ಟಿಗೆ ಇಡ್ಬೋದು ನೀವು.
ಇಲ್ಲ ಅನ್ನೋದಾದರೆ ಆಗಲೇ ಈ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸ್ಬೋದು. ಸೊ ಇದಕ್ಕೆ ಸ್ವಲ್ಪ ಈನೋ ಪೌಡರ್ನ ಹಾಕ್ಕೊಳ್ತೀನಿ ನಾನು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋನ ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಬೋದು. ಸೊ ಅದನ್ನು ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈನೋ ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿದ ನಂತರ ಈ ಥರ ನೊರೆ ಬರ್ತಾ ಇರುತ್ತೆ, ಅವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ನೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಸ್ನ್ಯಾಕ್ಸಿಗೆ ಬೇಕು ಅಂದರೂ ನೀವು ಮಾಡ್ಕೋಬೋದು. ಇದರಲ್ಲಿ ನಾನು ಹೇಳ್ತೀನಿ ಹೇಗೆ ತಯಾರಿಸ್ಕೊಳ್ಳೋದು ಅಂತ. ಈ ಥರ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ನಾನು, ನೋಡಿ ಈ ಥರದ ಹೋಲ್ ಇರೋವಂತಹ ಒಂದು ಪ್ಲೇಟ್ಗಳನ್ನು ತೊಗೊಂಡಿದ್ದೀನಿ. ಸೊ ಪ್ಲೇಟ್ ಇಲ್ಲ ಅಂದರೆ ಬೋಂಡ ತೆಗೆಯುವಂತಹ ಜಾಲರಿ ಅಂತೂ ಇದ್ದೇ ಇರುತ್ತಲ್ವಾ, ಸ್ವಲ್ಪ ಅಗ್ಲ ಇರೋವಂಥ ಪಾತ್ರೆ ಥರ ಇರುತ್ತಲ್ಲ ಆ ಥರ ಜಾಲರಿ ಅಂತೂ ಇದ್ದೇ ಇರುತ್ತೆ. ಆ ಜಾಲರಿಲೂ ಕೂಡ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಸೊ ಒಂದು ಪ್ಯಾನ್ನಲ್ಲಿ ನಾನು ಈ ರೀತಿ ಇಟ್ಟಿದ್ದೀನಿ ಈ ತಟ್ಟೆನ, ನೀರೇನೂ ಹಾಕಿಲ್ಲ, ಹಾಗೆ ಇಟ್ಟಿದ್ದೀನಿ. ನಂತರ ಮೇಲ್ಗಡೆ ಈ ಥರ ನಾವು ಈ ಒಂದು ಕ್ರೀಮನ್ನು ಈ ರೀತಿ ಹಾಕ್ಕೊಳ್ಳೋಣ. ಒಂದೊಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ಅಥವಾ ಪೂರ್ತಿ ಒಂದೇ ಇದರಲ್ಲಿ ನೀವು ತಟ್ಟೆ ಪೂರ್ತಿ ಹರಡ್ತೀವಿ ಅಂದರೆ ಒಂದೇ ಸಲ ಹರಡಿ ಇದನ್ನು ಹಾಗೆ ಬೇಯಿಸ್ಕೋಬೋದು. ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್, ಆಯಿತಾ. ಚಿಲ್ಲಿ ಫ್ಲೇಕ್ಸ್ ನಾನು ಹಾಕಿದ್ದೀನಿ, ಸೊ ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ನಂತರ ಇದರ ಮುಚ್ಚಳನ ಮುಚ್ಚಿ ನಾನು ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ನೋಡಿ 15 ನಿಮಿಷದವರೆಗೂ ಇದನ್ನು ಬೇಯಿಸ್ಕೋಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾವು ಇದು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪನೂ ಕೂಡ ಅಂಟ್ತಾ ಇಲ್ಲ, ಸ್ವಲ್ಪನೂ ಕೂಡ ಅದರ ಕ್ರೀಮ್ ಏನು ಬರ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಈಗ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿ, ನಂತರ ಇದನ್ನು ತೆಗೆಯೋಣ ನಿಧಾನವಾಗಿ. ಸೊ ಈ ಒಂದು ಚನಾ ದಾಲ್ ಢೋಕ್ಲಾ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು ಅಥವಾ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಯಾವಾಗಲೂ ಒಂದೇ ಥರ ತಿಂದು ತಿಂದು ಬೇಜಾರಾಗಿದ್ದರೆ ನೀವು ಖಂಡಿತ ಈ ಬ್ರೇಕ್ಫಾಸ್ಟನ್ನು ಒಂದ್ಸಲ ತಯಾರಿಸಿ ತಿನ್ನಿ. ಈ ಕಡಲೆಬೇಳೆಯ ಢೋಕ್ಲಾ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ತಟ್ಟೆಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇದನ್ನು ಚಟ್ನಿ ಜೊತೆ ಕೂಡ ನೀವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೇ ತಿಂದರೆ ಚೆನ್ನಾಗಿರಲ್ಲ, ಖಂಡಿತ ಚಟ್ನಿ ಜೊತೆ ತಿನ್ನಿ. ಸೊ ಯಾವುದೇ ಕಾಯಿ ಚಟ್ನಿ ಅಥವಾ ಯಾವುದೇ ಚಟ್ನಿಗಳ ಜೊತೆ ನೀವು ಈ ಒಂದು ಚನಾ ದಾಲ್ ಢೋಕ್ಲಾನ ತಿಂದರೆ ಸೂಪರ್ ಆಗಿರುತ್ತೆ. ಸೊ ಈ ಒಂದು ಸ್ನ್ಯಾಕ್ಸ್ ಹೇಗನ್ನಿಸ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು.